ರಾಗ, ಕೆಲವು ಸಾರಿ ಕೆಲವು ವಿಚಾರಗಳಲ್ಲಿ ನಮಗೇ ಗೊತ್ತಿಲ್ಲದೆ ಇರೋ ಹಾಗೆ ನಾವೇ ದೊಡ್ಡವರಾಗ್ಬಿಡ್ತೀವಿ. ಇವತ್ತು ಅಂತಹ ದೊಡ್ಡ ಸ್ಥಾನದಲ್ಲಿ ನಿಂತಿದೀಯ. ನಿನ್ನ ಗುಣಕ್ಕೆ ಒಳ್ಳೆ ಮನಸ್ಸಿಗೆ ಏನು ಹೇಳಬೇಕು ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಮಾವ, ಯಾಕೆ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ನಾನು ಹೇಳ್ತಿರೋದು ಸತ್ಯ. ಇವತ್ತು ಆದಿ ಮೇಘನ ಮದುವೆ ನಡೀತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತೆ ನೀನೆ. ನೀನು ನನಗೆ ಕೊಟ್ಟಂತಹ ಮಾತುಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡದೆ ಬೇರೆ ಒಬ್ಬನ ಮದುವೆ ಆಗೋದಕ್ಕೆ ಸಿದ್ಧವಾಗಿದೆಯಾ? ಇದು ನೀನು ಇಷ್ಟಪಟ್ಟ ಆಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತು ಕೊಟ್ಟು ಉಳಿಸ್ಕೊಂಡಿದ್ದೀಯ ಅಂದರೆ ನಿನ್ನ ತ್ಯಾಗ, ನಿನ್ನ ಒಳ್ಳೆಯ ಗುಣ ಇದು ನನಗೆ ತುಂಬ ಇಷ್ಟ ಆಯಿತು. ಇವತ್ತು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನಿನ್ನ ಬಗ್ಗೆ. ಅಯ್ಯೋ ಮಾವ, ಇದೆಲ್ಲ ದೊಡ್ಡ ಮಾತು. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಏನೇ ಸ್ವಾರ್ಥ ಇದ್ರೂ ಒಂದದ್ದು ಸತ್ಯ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನೀನು ನನ್ನ ಪಾಲಿನ ದೇವರಾಗ್ತೀಯ, ಹಾಗೆ ಕಾಣಿಸ್ತಾ ಇದ್ದೀನಿ. ನನ್ನ ಗೌರವ ಉಳಿಸ್ಕೊಡೋದಕ್ಕೋಸ್ಕರ ನೀನೆಂಥ ತ್ಯಾಗ ಮಾಡಿದೆಯಲ್ಲ, ಇದು ನನಗೆ ತುಂಬ ಮೆಚ್ಚುಗೆಯಾಗಿತ್ತು. ಮಾವ, ನೀವು ನನಗಿಂತ ದೊಡ್ಡವರು, ಇಂಥ ಮಾತೆಲ್ಲ ಆಡಬೇಡಿ. ನನ್ನ ತಾಯಿನ ನೀವು ತಂಗಿಯಾಗಿ ಸ್ವೀಕರಿಸಿ ಅವ್ರಿಗೆ ಪ್ರೀತಿ ಗೌರವ ಕೊಡ್ತಾ ಇದ್ದೀರಾ. ನನಗೆ ಇದಕ್ಕಿಂತ ಸಂತೋಷ ಬೇರೆ ಏನಿದೆ ಹೇಳಿ? ಇಷ್ಟು ವರ್ಷ ನನ್ನ ಅಮ್ಮನ ಮುಖದಲ್ಲಿ ನೋಡದೇ ಇರೋ ಖುಷಿ ಸಂತೋಷ ನಾನು ಈಗ ನೋಡ್ತಾ ಇದ್ದೀನಿ. 27 ವರ್ಷದಿಂದ ಅವ್ರು ಕಳ್ಕೊಂಡಿರೋ ಪ್ರೀತಿ ಅವ್ರಿಗೆ ಹೀಗೆ ಸಿಕ್ಕಿದೆ. ಅವರಿಷ್ಟು ಸಂತೋಷವಾಗಿರೋದು ನಾನು ಇಷ್ಟು ವರ್ಷದಲ್ಲಿ ನೋಡೇ ಇಲ್ಲ. ಇದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಹೇಳಿ? ಮಾವ, ನಿಮ್ಮ ಹತ್ರ ನಾನು ಒಂದು ರಿಕ್ವೆಸ್ಟ್ ಇದೆ, ಅದನ್ನ ನಡೆಸ್ಕೊಳ್ತೀರಾ? ರಿಕ್ವೆಸ್ಟ್ ಅಲ್ಲ ರಾಗ, ನನ್ನ ಸೋದರ ಸೊಸೆ ಸ್ಥಾನದಲ್ಲಿ ಅಧಿಕಾರವಾಗಿ ಕೇಳು. ಅಷ್ಟು ಮಾತ್ರ ಅಲ್ಲ, ನನ್ನ ಗೌರವ ಮರ್ಯಾದೆ ಉಳಿಸಿದೆಯಲ್ಲ, ಆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನನ್ನು ಏನು ಬೇಕಾದ್ರೂ ಕೇಳು, ಕೊಡ್ತೀನಿ. ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನ ಅಮ್ಮನ ವಿಷಯದಲ್ಲಿ ಹೀಗೆ ಇರಲಿ ಮಾವ. ಯಾವ ಪರಿಸ್ಥಿತಿದಲ್ಲೂ ನಮ್ಮ ಅಮ್ಮನ್ನ ದೂರ ಮಾಡಲ್ಲ ಅಂತ ಪ್ಲೀಸ್ ಮಾವ ಮಾತು ಕೊಡಿ. ಹಾಗಾಗೋದಕ್ಕೆ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲಪ್ಪ. ಸಮಸ್ಯೆಯನ್ನು ಸಾಗರನ ದಾಟಿ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಮತ್ತೆ ಆ ತೊಂದರೆಗಳು ಬರೋದಕ್ಕೆ ಸಾಧ್ಯ ಇಲ್ಲ. ನೀನು ಆಸೆಪಟ್ಟಾಗೆ ನಿಮ್ಮ ತಾಯಿನ, ಅಂದರೆ ನನ್ನ ತಂಗಿನ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ನಂಬಿಕೆ.